ಎಲ್ಲರಿಗೂ ನಮಸ್ತೆ. 2020 ಮತ್ತು 21ನೇ ಇಸವಿಯಲ್ಲಿ ನಾವು ಸಾಕಷ್ಟು ಕಲಾವಿದರಗಳನ್ನು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಗಳನ್ನು ನಾವು ಕಳೆದುಕೊಂಡ್ವಿ. ನಿಜಕ್ಕೂ ಕೂಡ ಇದೊಂದು ತುಂಬಲಾಗದ ನಷ್ಟ ಅಂತಾನೆ ಹೇಳಬಹುದು. ನೀವು ಕೂಡ ಈ ಎಲ್ಲ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಾಗಿ ಸಾಧನೆ ಮಾಡಿದಂತಹ ದೊಡ್ಡ ದೊಡ್ಡ ಪ್ರತಿಭೆಗಳಿಗೆ ನೀವು ಸಹ ಸಂತಾಪವನ್ನು ಸೂಸೋದಾದರೆ ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವಿಚಾರಗಳನ್ನು ತಿಳಿಸ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ, ಬನ್ನಿ. ಸ್ಯಾಂಡಲ್ವುಡ್ನ ಡೈರೆಕ್ಟರ್, ಹಿರಿಯ ನಿರ್ದೇಶಕ ಆಗಿದ್ದಂತಹ ಕೆ ವಿ ರಾಜು ಇವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇವರು ಬೆಂಗಳೂರಿನ ರಾಜಾಜಿನಗರದ ನಿವಾಸದಲ್ಲಿ ಇವರು ನಿಧನರಾಗ್ತಾರೆ. ಇವರು ಹುಲಿಯ, ಬೆಳ್ಳಿಮೋಡ, ಯುದ್ಧಕಾಂಡ, ಇಂದ್ರಜಿತ್, ಬೆಳ್ಳಿ ಕಾಲುಂಗುರ ಈ ಚಿತ್ರಗಳನ್ನು ನಿರ್ದೇಶನವನ್ನು ಸಹ ಮಾಡಿ ಸೈಯನ್ಸ್ಕೊಂಡಂತಹ ನಿರ್ದೇಶಕ ಅಂತಲೇ ಹೇಳ್ಬೋದು. ಇವರು ಹಿಂದಿಯಲ್ಲೂ ಸಹ ಅಮಿತಾಬ್ ಬಚ್ಚನ್ ಚಿತ್ರಕ್ಕೂ ಕೂಡ ನಿರ್ದೇಶನ ಮಾಡ್ತಾರೆ. ಇವರು ಎಷ್ಟರ ಮಟ್ಟಿಗೆ ನಿರ್ದೇಶನದಲ್ಲಿ ಸಕ್ಸಸ್ಸನ್ನು ಹೊಂದಿದ್ರು ಅಂತ ಅಂದರೆ, ಹೊಸದಾದಂತಹ ಪದ ವೈವಿಧ್ಯತೆ ಅಂತ ಆಗಿರ್ಬೋದು ಅಥವಾ ವಿವಿಧತೆಯಿಂದ ಕೂಡಿರುವಂತಹ ಸಿನಿಮಾಗಳಿಗೆ ಇವರು ನಿರ್ದೇಶನವನ್ನು ಮಾಡಿ ಸೈಯನ್ಸ್ಕೊಂಡಂತಹ ಬಹುದೊಡ್ಡ ನಿರ್ದೇಶಕ, ಹಿರಿಯ ನಿರ್ದೇಶಕ ಕೆ ವಿ ರಾಜು ಅವರು. ಇವರು ಬರೋಬ್ಬರಿ 38 ಚಿತ್ರಕ್ಕೆ ಇವರು ನಿರ್ದೇಶನವನ್ನು ಮಾಡಿದ್ದಾರೆ. ಕೆ ವಿ ರಾಜು ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದು ನಿಜಕ್ಕೂ ಕೂಡ ಇದೊಂದು ದುಃಖದ ಸಂಗತಿ. ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ ಆದಷ್ಟು ಬೇಗನೆ ಬರುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.